ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 11 ಕನ್ನಡ ಪ್ರಶ್ನೋತ್ತರಗಳು, ಸಾಹಿತ್ಯ ಸಂಚಲನ ಕಾವ್ಯಭಾಗ ಅಧ್ಯಾಯ 2 2E. ಕ್ಲಾಸ್ 11 ಕನ್ನಡ ಪ್ರಶ್ನೋತ್ತರಗಳು, ವಚನಗಳು ಅಕ್ಕ ಮಹಾದೇವಿ. ಈ ಕಾವ್ಯದ ಪ್ರಶ್ನೋತ್ತರಗಳು: ಸಂದರ್ಭ ಸಹಿತ ವಿವರಿಸಿ. ಪ್ರಶ್ನೆ 1, ಸಂದರ್ಭ 1. ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ? ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ? ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ವಚನಗಳು ಭಾಗದ ಅಕ್ಕ ಮಹಾದೇವಿ ಮೊದಲ ವಚನದಿಂದ ಆಯ್ದುಕೊಳ್ಳಲಾಗಿದೆ. ಲೌಕಿಕ ಅಪೇಕ್ಷೆ ಜನನ ಮರಣಕ್ಕೆ ಕಾರಣವೆಂದು ತಿಳಿಸುವ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ಈ ಮಾತನ್ನು ಹೇಳುತ್ತಾಳೆ. ವಿವರಣೆ: ಶರಣ ಜೀವಕ್ಕೆ ಅಥವಾ ಭಕ್ತ ಜೀವಕ್ಕೆ ಲೌಕಿಕ ಬಂಧನವಿರಬಾರದು ಎಂಬುದು ಅಕ್ಕನ ಸ್ಪಷ್ಟ ನಿಲುವು. ರತ್ನದ ಸಂಕೋಲೆಯಾದರೂ ಅದು ತೊಂದರೆಯೇ? ರತ್ನದ ಸಂಕೋಲೆ ಎಂದ ಮಾತ್ರಕ್ಕೆ ಅದು ತೊಂದರೆಯೇ ಎಲ್ಲವೆಂದು ಅರ್ಥವಲ್ಲ. ಭಲೆ ಮುತ್ತಿನಾದರೂ ಅದು ಬಂಧನವೇ? ಚಿನ್ನದ ಕತ್ತಿಯಲ್ಲಿ ತಲೆ ಕಡಿದರೆ ಸಾಯದಿರುವುದಿಲ್ಲ. ಲೌಕಿಕ ಆಸಕ್ತಿ ಎಂಬುದು ಇಂತಹ ಅಪಾಯಕಾರಿಯೇ? ಅದು ರತ್ನದ ಸಂಕೋಲೆ, ಮುತ್ತಿನ ಬಲೆ, ಚಿನ್ನದ ಕತ್ತಿ ಇದ್ದಂತೆ. ಲೌಕಿಕ ಅಥವಾ ಲೋಕದ ಭಜನೆಯ ಡಾಂಬಿಕ ಭಕ್ತಿಯಲ್ಲಿ ಸಿಲುಕಿದರೆ ಇಂಥ ಅಪಾಯ ತಪ್ಪಿದ್ದಲ್ಲ. ಜನನ ಮರಣಗಳ ಚಕ್ರದಲ್ಲಿ ಸುತ್ತುವುದು ಬಿಡುಗಡೆಯಾಗಲ್ಲ. ಭಕ್ತ ಜೀವ ಮುಕ್ತಿ ಪಡೆಯಬೇಕಾದರೆ ಲೌಕಿಕದ ಆಸಕ್ತಿಯಿಂದ ಹೊರಬಂದು ಜನನ ಮರಣಗಳನ್ನು ಗೆಲ್ಲಬೇಕು. ಅಕ್ಕ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾಳೆ. ಸಂದರ್ಭ 2, ಪ್ರಶ್ನೆ 2. ಎನಗೆ ಭವ ಉಂಟೆ? ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ವಚನಗಳು ಭಾಗದ ಅಕ್ಕಮಹಾದೇವಿ ಎರಡನೆಯ ವಚನದಿಂದ ಆಯ್ದುಕೊಳ್ಳಲಾಗಿದೆ. ಮನ ಪರಮಾತ್ಮನಲ್ಲಿ ಸಿಲುಕಿದರೆ, ಲೀನವಾಗಿದ್ದರೆ ಭವ ಬಂಧನವಿಲ್ಲ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ಈ ಮಾತನ್ನು ಹೇಳುತ್ತಾಳೆ. ವಿವರಣೆ: ಪರಮಾತ್ಮನ ಒಲುಮೆ ಹೊಂದಿದ್ದರೆ ಅಥವಾ ಮನ ಆತನಲ್ಲಿ ಲೀನವಾಗಿದ್ದರೆ ಯಾವ ಭವ ಬಂಧನವಿಲ್ಲ ಎಂಬುದು ಅಕ್ಕ ಮಹಾದೇವಿಯು ಗಟ್ಟಿ ನಿಲುವು. ಭಕ್ತಿ ಮುಕ್ತಿಗಳೆಲ್ಲ ತಕ್ಕು ಮನವೇ ಮೂಲ ಬಿಂದು ಬೀಜ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕಾರಣಗಳ ಚೇಷ್ಟೆಗೆ ಅಥವಾ ಕಾಯವಾಚ ಮನಸಗಳಿಗೆ ಮನವೇ ಬೀಜ. ಇಂಥ ಮನ ಸದಾ ಪರಮಾತ್ಮನಲ್ಲಿ ಸಿಲುಕಿದರೆ ಅಂಥ ಭಕ್ತ ಜೀವಕ್ಕೆ ಯಾವ ಭವಬಂಧನವಿಲ್ಲ. ಇದನ್ನು ವಿವರಿಸುತ್ತಾ ಅಕ್ಕ ಮಹಾದೇವಿ ಈ ಮೇಲಿನಂತೆ ಹೇಳುತ್ತಾಳೆ. ಸಂದರ್ಭ 3, ಪ್ರಶ್ನೆ 3. ಕರಕ್ಕೆ ಸಿಂಗಾರ ಸತ್ಪಾತ್ರ ಕೀಯುವುದು. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ವಚನಗಳು ಭಾಗದ ಅಕ್ಕಮಹಾದೇವಿ ಮೂರನೆಯ ವಚನದಿಂದ ಆಯ್ದುಕೊಳ್ಳಲಾಗಿದೆ. ಗುರು ಹಿರಿಯರ ನೋಟ, ಪುರಾತನ ಗೀತ, ಸತ್ಯ ಶರಣರ ಸಂವಾದ, ಸದ್ಗುಣ ಸತ್ಪಾತ್ರ ಶಿವಗಣ ಇವುಗಳ ಮಹತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ಈ ಮಾತನ್ನು ಹೇಳುತ್ತಾಳೆ. ವಿವರಣೆ: ಜೀವಿಸುವ ಜೀವಕ್ಕೆ ಜೀವಗುಣದ ಸಮೂಹವೇ ಮೂಲಾಧಾರ. ಶಿವಗಣದ ಸಂಸರ್ಗವಿಲ್ಲದ ಬಾಳು ನಿಷ್ಪ್ರಯೋಜಕ ಎಂಬುದು ಅಕ್ಕನ ನಿಲುವು. ಗುರು ಹಿರಿಯರನ್ನು ನೋಡುವುದು, ಕಣ್ಣಿಗೆ ಶೃಂಗಾರ, ಪುರಾತನ ಗೀತೆಗಳನ್ನು ಕೇಳುವುದು ಕಿವಿಗೆ ಸಿಂಗಾರ.
ಸತ್ಯದ ನುಡಿಗಣ ನುಡಿಗಣನ ವಚನಕ್ಕೆ ಶೃಂಗಾರ, ಸದ್ಭಕ್ತರ ನುಡಿಗಣನ ಸಂಭಾಷಣೆಗೆ ಶೃಂಗಾರ, ಸತ್ಪಾತ್ರಕ್ಕೆ ಕೊಡುವುದು ಕೈಗೆ ಶೃಂಗಾರ, ಹಾಗೆ ಜೀವಿಸುವ ಜೀವಕ್ಕೆ ಶಿವಗಣದ ಸಮೂಹವೇ ಶೃಂಗಾರ, ಇವಿಲ್ಲದ ಜೀವಿಯ ಬಾಳವೇ ನಿಷ್ಪ್ರಯೋಜಕ. ಅಕ್ಕ ಮಹಾದೇವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾಳೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ಅಕ್ಕ ಮಹಾದೇವಿ ಹೇಳುವ ತೋಡರು ಯಾವುದು? ಉತ್ತರ, ರತ್ನದ ಸಂಕೋಲೆ ಅಕ್ಕ ಹೇಳುವ ತೋಡೂರು. ಪ್ರಶ್ನೆ ಎರಡು, ಲೋಕದ ಚೇಷ್ಟೆಗೆ ಬೀಜವಾದದ್ದು ಯಾವುದು? ಉತ್ತರ, ಲೋಕದ ಚೇಷ್ಟೆಗೆ ಬೀಜವಾದದ್ದು ರವಿ ಸೂರ್ಯ. ಪ್ರಶ್ನೆ ಮೂರು, ಭವ ಯಾವಾಗ ಕೆಡುವುದು? ಉತ್ತರ, ಮನ ಪರಮಾತ್ಮನಲ್ಲಿ ಚನ್ನಮಲ್ಲಿಕಾರ್ಜುನಲ್ಲಿ ಮನ ಪರಮಾತ್ಮನಲ್ಲಿ ಸಿಲುಕಿದಾಗ ಭವ ಕೆಡುವುದು. ಪ್ರಶ್ನೆ ನಾಲ್ಕು, ಸತ್ಯವು ನುಡಿಯುವುದು ಯಾವುದರ ಶೃಂಗಾರವಾಗಬೇಕು? ಉತ್ತರ, ಸತ್ಯವನ್ನು ನುಡಿಯುವುದು ವಚನಕ್ಕೆ ಶೃಂಗಾರವಾಗಬೇಕು. ಪ್ರಶ್ನೆ ಐದು, ಅಕ್ಕನ ವಚನಗಳ ಅಂಕಿತ ಯಾವುದು? ಉತ್ತರ, ಚನ್ನ ಮಲ್ಲಿಕಾರ್ಜುನ. ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ರತ್ನ ಮತ್ತು ಮುತ್ತು ಏನನ್ನು ಸೂಚಿಸುತ್ತವೆ? ಪ್ರಶ್ನೆ ಒಂದು, ರತ್ನ ಮತ್ತು ಮುತ್ತು ಏನನ್ನು ಸೂಚಿಸುತ್ತವೆ? ಉತ್ತರ, ರತ್ನ ಸಂಕೋಲೆಯಾದರೆ ತೋಡರನ್ನು ಸೂಚಿಸುತ್ತದೆ, ಮುತ್ತು ಬಲೆಯಾದರೆ ಬಂಧನವನ್ನು ಸೂಚಿಸುತ್ತದೆ. ಪ್ರಶ್ನೆ ಎರಡು, ಲೋಕ ಹಾಗೂ ಶರಣಗಳ ಚೇಷ್ಟೆಗೆ ಬೀಜ ಯಾವುದು? ಉತ್ತರ, ಲೋಕದ ಚೇಷ್ಟೆಗೆ ರವಿಯೇ ಬೀಜ, ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ. ಪ್ರಶ್ನೆ ಮೂರು, ಕಣ್ಣು ಮತ್ತು ಕರ್ಣಗಳಿಗೆ ಶೃಂಗಾರ ಯಾವುದು? ಉತ್ತರ, ಕಣ್ಣಿಗೆ ಗುರು ಹಿರಿಯರನ್ನು ನೋಡುವುದೇ ಶೃಂಗಾರ, ಕಿವಿಗೆ ಪುರಾತನ ಸಂಗೀತಗಳನ್ನು ಕೇಳುವುದೇ ಶೃಂಗಾರ. ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ಲೋಕದ ಭಜನೆಯಲ್ಲಿ ಸಿಲುಕಿದವರಿಗೆ ಮುಕ್ತಿ ಇಲ್ಲ ಎಂಬುದನ್ನು ಅಕ್ಕ ಹೇಗೆ ನಿರೂಪಿಸಿದ್ದಾಳೆ? ಉತ್ತರ, ಲೋಕದ ಭಜನೆಯಲ್ಲಿ ಸಿಲುಕಿದವರಿಗೆ ಮುಕ್ತಿ ಇಲ್ಲ ಎಂಬುದನ್ನು ಅಕ್ಕ ಮಹಾದೇವಿ ಬಹುಮಾರ್ಮಿಕವಾಗಿ ನಿರೂಪಿಸಿದ್ದಾಳೆ. ಲೋಕದ ಭಜನೆ ಎಂದರೆ ಲೌಕಿಕ ಆಸಕ್ತಿಯೇ. ಈ ಆಸಕ್ತಿಯಲ್ಲಿ ಸಿಲುಕಿದರೆ ಜನನ ಮರಣಗಳಲ್ಲಿ ಸುತ್ತುವುದು ಗತಿಯೇ ಹೊರತು ಮುಕ್ತಿ ಎಂಬುದು ಸಾಧ್ಯವಿಲ್ಲ. ಮುಕ್ತಿ ದೊರಕಬೇಕಾದರೆ ಮೊದಲು ಲೋಕದ ಭಜನೆಯ ಬಂಧನದಿಂದ ಹೊರ ಬರಬೇಕು. ಆ ಮೂಲಕ ಜನನ ಮರಣಗಳ ಚಕ್ರದಿಂದ ಪಾರಾಗಬೇಕು. ಅಂದಾಗ ಮಾತ್ರ ಜೀವನ್ಮುಕ್ತಿ ಸಾಧ್ಯ ಎಂಬುದು ಅಕ್ಕನ ನಿಲುವು. ಪ್ರಶ್ನೆ ಎರಡು, ಹುಟ್ಟು ಸಾವನ್ನು ಮೀರುವುದು ಹೇಗೆಂದು ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ವಿವರಿಸಿದ್ದಾಳೆ. ಉತ್ತರ, ಹುಟ್ಟು ಸಾವನ್ನು ಮೀರುವುದು ಹೇಗೆ ಎಂಬುದನ್ನು ಅಕ್ಕ ತನ್ನ ವಚನದಲ್ಲಿ ಬಹುಮಾರ್ಮಿಕವಾಗಿ ವಿವರಿಸಿದ್ದಾಳೆ. ಭಕ್ತ ಜೀವ ಮುಕ್ತಿಯನ್ನು ಪಡೆಯಬೇಕಾದದ್ದು ಅತ್ಯವಶ್ಯಕ. ಮುಕ್ತಿಯ ಭಕ್ತ ಜೀವದ ಅಂತಿಮ ಗುರಿ ಮತ್ತು ಸತ್ಯ. ಇದು ಸಾಧಿತವಾಗಬೇಕಾದರೆ ಭಕ್ತ ಜೀವ ಮೊದಲು ಜನನ ಮರಣಗಳಿಂದ ಅಥವಾ ಹುಟ್ಟು ಸಾವುಗಳಿಂದ ಮುಕ್ತಿ ಪಡೆಯಬೇಕು. ಹೀಗಾಗಬೇಕಾದರೆ ಅದಕ್ಕೆ ಗುರು ಹಿರಿಯರ ಪುರಾತನ ಸತ್ಯದ ನುಡಿಯ ಸದ್ಭಕ್ತರ ನುಡಿಗಣನ ಸತ್ಪಾತ್ರದ ಶಿವಗಣದ ಸಂಪರ್ಕ ಸಂಬಂಧಗಳನ್ನು ಬೇಕು. ಇವಿಲ್ಲದೆ ಜೀವಿಯ ಬಾಳು ನಿಷ್ಪ್ರಯೋಜಕ. ಇವುಗಳಿಂದ ಭಕ್ತ ಜೀವ ಹುಟ್ಟು ಸಾವುಗಳನ್ನು ಮೀರಲು ಸಾಧ್ಯ ಎಂಬುದನ್ನು ಅಕ್ಕ ಬಹು ಮಾರ್ಮಿಕವಾಗಿ ವಿವರಿಸಿದ್ದಾಳೆ. ಪ್ರಶ್ನೆ ಮೂರು, ಬದುಕು ಸಾರ್ಥಕವಾಗಬೇಕಾದರೆ ಯಾವ ಅಂಶಗಳು ಇರಬೇಕೆಂದು ಅಕ್ಕ ಮಹಾದೇವಿ ಹೇಳುತ್ತಾಳೆ? ಉತ್ತರ, ಬದುಕು ಸಾರ್ಥಕವಾಗಬೇಕಾದರೆ ಲೌಕಿಕ ಬಂಧನ, ಮುಕ್ತಿ, ಪರಮಾತ್ಮನ ಒಲುಮೆ, ಪರಮಾತ್ಮನಲ್ಲಿ ಸದಾ ಮನಲೀನವಾಗುವುದು,
ಮನ ಲೀನವಾಗುವುದು ಗುರುಹಿರಿಯರ ಪುರಾತನ ಶಿವಗಣದ ಮೇಳಾಪಕದಲ್ಲಿರುವ ಮೇಳಾಪದದಲ್ಲಿರುವ ಇತ್ಯಾದಿ ಅಂಶಗಳು ಇರಬೇಕು ಎಂದು ಅಕ್ಕಮಹಾದೇವಿ ಮಾರ್ಮಿಕವಾಗಿ ಹೇಳುತ್ತಾಳೆ. ಲೋಕದ ಭಜನೆಯ ಭಕ್ತಿಯಲ್ಲಿ ಡಾಂಬಿಕ ಭಕ್ತಿಯಲ್ಲಿ ಸಿಲುಕಿದರೆ ಜನನ ಮರಣದಿಂದ ಬಿಡುಗಡೆ ಸಾಧ್ಯವಿಲ್ಲ. ಆದ್ದರಿಂದ ಡಾಂಬಿಕ ಭಕ್ತಿಯಿಂದ ಮೊದಲು ಹೊರಬಂದು ಜನನ ಮರಣ ಗೆಲ್ಲಬೇಕು. ಮನಸ್ಸು ಸದಾ ಪರಮಾತ್ಮನಲ್ಲಿ ಲೀನವಾದರೆ ಯಾವ ಭವ ಬಂಧನವೂ ಇಲ್ಲ. ಪರಮಾತ್ಮನ ಒಲುಮೆಯೊಂದಿದ್ದರೆ ಮುಕ್ತಿ ಅಂಗೈನಲ್ಲಿ ಕಾಯಿ. ಗುರು ಹಿರಿಯರ ದರ್ಶನ, ಪುರಾತನ ಗೀತ, ಸತ್ಯದ ನುಡಿ, ಸತ್ಪಾತ್ರದ ಗುಣ, ಸದ್ಭಕ್ತರ ನುಡಿಗಣನ, ಶಿವಗಣದ ಮೇಳಾಪ ಇವು ಜೀವಿಸುವ ಜೀವನಕ್ಕೆ ಶೃಂಗಾರ. ಇವಿಲ್ಲದ ಬಾಳು ವ್ಯರ್ಥ ಎನ್ನುತ್ತಾಳೆ ಅಕ್ಕಮಹಾದೇವಿಯವರು. ವಚನಕಾರ್ತಿ ವಚನ ಪರಿಚಯ. ಅಕ್ಕಮಹಾದೇವಿ. ಅಕ್ಕಮಹಾದೇವಿ ಕನ್ನಡ ಸಾಹಿತ್ಯದ ಮೊತ್ತ ಮೊದಲ ಕವಿತ್ರಿ, ಶ್ರೇಷ್ಠ ವಚನಕಾರ್ತಿ ಹಾಗೂ ಮಾ ಶಿವಕ್ಕೆ 12ನೇ ಶತಮಾನದ ಪ್ರಸಿದ್ಧ ವಚನಕಾರ್ತಿಯರಲ್ಲಿ ಈಕೆ ಅತ್ಯಂತ ಪ್ರಮುಖಳು. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ್ ತಾಲೂಕಿನ ಉಡುತಡಿ ಉಡುಗಣಿ ಈಕೆ ಜನ್ಮಸ್ಥಳ. ಅಕ್ಕನ ಕಾಲ ಕ್ರಿಶ್ಚಕ 1116. ಬಾಲ್ಯದಿಂದಲೇ ಶಿವನಲ್ಲಿ ಅಪಾರವಾದ ಭಕ್ತಿಯಿಂದ ಈಕೆಯದೇ ಕೌಶಿಕನೆಂಬ ರಾಜನೊಡನೆ ಬಲವಂತದ ವಿವಾಹವಾಗುತ್ತದೆ. ಶಿವಭಕ್ತಿಗೆ ಅಡ್ಡಿಪಡಿಸಿದ ಅವನನ್ನು ತೊರೆದು ಕಲ್ಯಾಣಕ್ಕೆ ಸಾಗುತ್ತಾಳೆ. ಶರಣರೊಂದಿಗೆ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಪಾಲ್ಗೊಂಡು ನಂತರ ಶ್ರೀಶೈಲದ ಕದಳಿ ವನದಲ್ಲಿ ಐಕ್ಯಳಾದಳೆಂದು ಐತಿಹ್ಯ ತಿರುಳು. ಅಕ್ಕನ ವಚನಗಳು ತುಂಬಾ ಮಾರ್ಮಿಕವಾಗಿವೆ. ಲೌಕಿಕ ಬಂಧನದಲ್ಲಿ ಸಿಲುಕಿದ ಭಕ್ತನಿಗೆ ಮುಕ್ತಿ ಇಲ್ಲ. ಆತ್ಮ ಪರಮಾತ್ಮನಲ್ಲಿ ಒಂದಾದ ಅಂತಹ ಭಕ್ತನಿಗೆ ಭಯವಿಲ್ಲ. ಶರಣರ ಸಂಘದಿಂದ ಬದುಕು ಸಾರ್ಥಕ, ಇಲ್ಲದಿದ್ದರೆ ನಿರ್ಥಕ ಎಂಬುದು ಆಶಯವನ್ನು ಅಕ್ಕಮಹಾದೇವಿ ಪ್ರಸ್ತುತ ವಚನಗಳ ವ್ಯಕ್ತಪಡಿಸುತ್ತವೆ. ನಿಮಗೆ ಬೇಕಾದ ವಿಡಿಯೋಗಳನ್ನು ಎಕ್ಸ್ಪರ್ಟ್ ಕರ್ ಅಕಾಡೆಮಿ ವಿಜಯಪುರ್ ಇಲ್ಲಿ ಹೋಗಿ ಪ್ಲೇಲಿಸ್ಟ್ನಲ್ಲಿ ನೋಡಿ. ನಿಮಗೆ ಬೇಕಾದ ವಿಡಿಯೋನ ಆಯ್ಕೆ ಮಾಡಿ. ಕ್ಲಾಸ್ 6th, 5th, 4th, 7th, 6th, 4th, 9th ಎಲ್ಲ ವಿಡಿಯೋಗಳು ಇರ್ತವೆ. ಬೇಕಾದನ್ನು ಆಯ್ಕೆ ಮಾಡಿ ವಿಡಿಯೋನ್ನು ನೋಡಿ. 8th Hindi, 9th Hindi, 10th Hindi ಎಲ್ಲ ವಿಡಿಯೋಗಳು ಇರುತ್ತವೆ. ಕ್ಲಿಕ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ವಿಡಿಯೋ ನೋಡೋದಕ್ಕೆಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಶೇರ್ ಮಾಡಿ, ಲೈಕ್ ಮಾಡಿ. CBC NCERT ಆ್ಯಂಡ್ ಸ್ಟೇಟ್ ಎಕ್ಸ್ಪರ್ಟ್ಕರ್ ಅಕಾಡೆಮಿ ಅಡ್ಡ ಸಪೂಜ ಸೈನಿಕ್ ಸ್ಕೂಲ್ ಹಬೀಬ್ ನಗರ್ ಶಾಸ್ತ್ರಿ ನಗರ ತರೋಡು ಜೈಪುರ್. ಸಮರ್ ವೆಕೇಷನ್ ಕ್ಲಾಸಸ್ ಅಡ್ಮಿಷನ್ ಓಪನ್. ಬೇಸಿಗೆ ತರಬೇತಿ ರಜೆ ತರಬೇತಿಯ ಅಡ್ಮಿಷನ್ ಪ್ರಾರಂಭವಾಗಿವೆ. ರೆಗ್ಯುಲರ್ ಕ್ಲಾಸಸ್ ಇನ್ ಎವರ್ ಇಯರ್. ಕ್ಲಾಸ್ 10 ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ. ಕ್ಲಾಸ್ 9, ಕ್ಲಾಸ್ 8, ಕ್ಲಾಸ್ 7, ಕ್ಲಾಸ್ 6th, 5th, 4th ನವೋದಯ ಸೈನಿಕ ಕಿತ್ತೂರ್ ಕೋಚಿಂಗ್. ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಕನ್ನಡ ಮೀಡಿಯಂ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ. ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಅವೈಲೇಬಲ್. PUC per second ಆರ್ಟ್ಸ್ ಕೋಚಿಂಗ್ ಅವೈಲೇಬಲ್. PUC per second ಕಾಮರ್ಸ್ ಅಕೌಂಟೆನ್ಸಿ ಕೋಚಿಂಗ್ ಅವೈಲೇಬಲ್. PUC per second ಸೈನ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಕೋಚಿಂಗ್ ಅವೈಲೇಬಲ್. ಅಡ್ರೆಸ್ ಸಪೋಜ್ ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಹಬೀಬ್ ನಗರ್ ಶಾಸ್ತ್ರಿ ನಗರ ತರೋಡು ವಿಜಯಪುರ್. ಒಮ್ಮೆ ಭೇಟಿ ಕೊಡಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಧನ್ಯವಾದಗಳು.